ಬಹುಶಃ ಈ ಸರ್ಕಾರ ಭಗವಂತನ ಆಶೀರ್ವಾದದಿಂದ ಬಂದಿರತಕ್ಕಂತ ಸರ್ಕಾರ. ನಮ್ಮ ಸನ್ಮಾನ್ಯ ದೇವೇಗೌಡರು ಯಾವಾಗಲೂ ಹೇಳ್ತಾರೆ, ಇದು ದೈವಲಾಟ ಕಣೋ, ದೇವರ ಇಚ್ಛೆ ಅಂತ ನಡೀತದೆ ಅಂತ. ಬಹಳ ದೇವರ ನಂಬಿಕೆಯಿಂದ ಅವರು ಯಾವಾಗಲೂ ಕೂಡ ಪೂಜೆವನ್ನ ಮಾಡಿರತಕ್ಕಂತ ನಮ್ಮ ವರಿಷ್ಠರು, ಅವರ ಒಂದು ನಂಬಿಕೆ ಯಾವತ್ತೂ ಕೂಡ ಹುಸಿ ಆಗಿಲ್ಲ. ಇವತ್ತೊಂದು ಮಾತನ್ನ ನಾನು ಗಮನಿಸಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಮಾಧ್ಯಮದ ಸ್ನೇಹಿತರು, ನನಗೂ ಕೂಡ ನಾಲ್ಕು ಕಡೆಯಿಂದ ಫೋನ್ ಬಂತು. ನನಗೆ ಬಹಳ ನೊಂದು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ ಅವರು ಜೊತೆ ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಇಂಥ ಒಂದು ಜನಪ್ರಿಯ ಮುಖ್ಯಮಂತ್ರಿಗಳು ಎಷ್ಟೇ ಕಷ್ಟ ಇದ್ರೂ ಸಹ ಎಲ್ಲವನ್ನ ತಡ್ಕೊಂಡು ಇವತ್ತು ಅವರು ಒಳ್ಳೆ ಬಜೆಟ್ ಅನ್ನ ಮಾಡಬೇಕು ಅಂತೇಳಿ ಅಗಳು ಇರಳು ದುಡಿದು 20 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ರಾಜ್ಯದ ಜನರಿಗೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು, ಜನರಿಗೆ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಬೇಕು ಅಂತೇಳಿ ಬಂದಿರತಕ್ಕಂಥ ಇಂಥ ಮುಖ್ಯಮಂತ್ರಿಗಳಿಗೆ ತಾವೆಲ್ಲ ಕೂಡ ಕಾಂಗ್ರೆಸ್ನವರು ಸಹಕಾರ ಕೊಡಬೇಕು. ಅದನ್ನು ಬಿಟ್ಟು ಬೀದಿಯಲ್ಲಿ ಮಾತಾಡೋದಲ್ಲ. ಏನೇ ಇದ್ರು ಕೂಡ ವರಿಷ್ಠರಿದ್ದಾರೆ, ನಿಮ್ಮದೇ ಆದಂಥ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಕಮಿಟಿಯಲ್ಲಿ ಮಾತಾಡಿ, ಮನೆ ಒಳಗೆ ಮಾತಾಡಿ. ಇವತ್ತು ಎಷ್ಟು ಕಷ್ಟಗಳನ್ನ ಅವರು ನುಂಗ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೇ ಒತ್ತಡ ಇದ್ರೂ ಸಹ ಯಾವುದಕ್ಕೆ ಲಗ್ಗಿಸಿದೆ ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಮಾಧ್ಯಮಗಳಲ್ಲಿ ಹೇಳಿರತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ನೋಡಿದೆ, ನನಗೂ ಕೂಡ ಬಹಳ ನೋವಾಯಿತು. ಇಂಥ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಯಾಕೆ ಈ ತರ ನೊಂದು ಮಾತಾಡ್ತಾ ಇದ್ದಾರೆ ಅಂತೇಳಿ ಬಹಳ ನಾವು ಚರ್ಚೆ ಮಾಡ್ತಾ ಇದ್ವಿ. ನನಗೂ ಕೂಡ ಬಹಳ ನೋವಾಗಿದೆ. ಶಾಸಕನಾಗಿ ಒಂದು ಅಧಿಕಾರವನ್ನು ಅನುಭವಿಸ್ಕೊಂಡು ಸರ್ಕಾರದ ಹುದ್ದೆಯನ್ನ ಕೂಡ ಪಡ್ಕೊಂಡು ನಿಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಏನೇ ಹೇಳಬೇಕಂದ್ರೆ ಕೂಡ ಬಹಳ ಎಚ್ಚರಿಕೆಯಿಂದ ಹೇಳಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.